ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ ಸೊ ಇವತ್ತಿನ ವಿಲಾಗ್ ಬಂದು ನಂದು ಡೈಲಿ ರೂಟೀನ್ ವಿಲಾಗ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೆ ಹತ್ರ ಬಿಟ್ಟಿರೋ ಹೂವು ಸ್ವಲ್ಪ ಔಟ್ಸೈಡ್ ತಂದಿರೋ ಹೂವು ಎಲ್ಲ ಯೂಸ್ ಮಾಡಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ದೆ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮಸಾಲೆ ದೋಸೆ ಆಲೂಗಡೆ ಪಲ್ಯ ಚಟ್ನಿ ಮತ್ತು ಸ್ನ್ಯಾಕ್ಸಿಗೆ ಸ್ವಲ್ಪ ಲೈಕ್ ಮ್ಯಾಂಗೋಸ್ ಎಲ್ಲ ಕಟ್ ಮಾಡಿ ಹಾಕಿ ಸ್ಕೂಲ್ಗೆ ಇದ್ದೀನಿ ಸಮ್ಮರ್ ವೆಕೇಶನ್ಸ್ ಎಲ್ಲ ಮುಗ್ದಿದೆ ಸೊ ಸ್ಕೂಲ್ ಬೇರೆ ರಿಓಪನ್ ಆಗಿದೆ ಮಗಳಿಗೆ ಸೊ ಮಗಳು ಸ್ಕೂಲ್ಗೆ ಹೋದ್ಲು ಬಟ್ ಮಗ ಇನ್ನು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗೋದು ಅವನು ಈ ಸಲ ಎಲ್ ಕೆ ಜಿ ಆಗಿರೋದ್ರಿಂದ ಅವ್ನು ಮನೆಯಲ್ಲೇ ಇರ್ತಾನೆ ಸೊ ಅವನಿಗೆ ಈ ಮಸಾಲೆ ದೋಸೆ ಎಲ್ಲ ಮಾಡಿದಾಗ ನಮಗೆಲ್ಲ ಕಾಯಿ ಚಟ್ನಿ ಅಂದರೆ ಅವನಿಗೆ ಟೊಮೆಟೊ ಚಟ್ನಿ ಇಷ್ಟಪಡ್ತಾನೆ ಸೊ ನೆನೆ ರೊಟ್ಟಿಗೆ ಅಂತ ಟೊಮೆಟೊ ಚಟ್ನಿ ಮಾಡಿದ್ದೆ ಸ್ವಲ್ಪ ಇತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಇವಾಗ ಎರಡೂ ಹಾಕೋ ಒಂದು ಕೊಟ್ಟರೆ ಇಲ್ಲ ನೀನೇ ತಿನ್ಸಮ್ಮ ಅಂತಾನೆ ಪ್ರತಿ ಸಲವೂ ಇವನು ಹಂಗೆ ಬೆಳಗ್ಗೆ ಟೈಮ್ ಮಧ್ಯಾಹ್ನ ತ್ರೀ ಟೈಮ್ಸು ನಾನೇ ತಿನ್ನಿಸ್ಬೇಕು ಆವಾಗ ಇಷ್ಟಪಟ್ಟು ತಿಂತಾನೆ ಅವನಿಗೆ ಕೊಟ್ಟರೆ ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸು ತೊಗೊಳ್ತಾನೆ ತಿನ್ನೋಕ್ಕೆ ಸರಿಯಾಗಿ ತಿನ್ನೋಲ್ಲ ಸೊ ಸ್ಕೂಲ್ಗೆ ಹೋದಾಗೆಲ್ಲ ಅವನೇ ತಿನ್ಕೊಂಡು ಬರ್ತಾಯಿದ್ನು ಬಟ್ ಅಲ್ಲಿ ಆಪ್ಷನ್ ಇರೋಲ್ಲ ಸೊ ತಿಂತಾರೆ ಬಟ್ ಮನೇಲಿರುವಾಗ ನಮಗೆ ಲೈಕ್ ಇದು ಒಂದು ಟಾಸ್ಕ್ ಇರುತ್ತೆ ಮದರ್ಸ್ಗೆ ಸೊ ನನಗೆ ನಮ್ಮ ಅಮ್ಮ ಕಾಲೇಜ್ ಹೋಗೋ ತನಕ ತಿನ್ನಿಸ್ತಾಯಿದ್ರು ಅವಾಗೂ ಎಲ್ಲರೂ ಬೈತಾಯಿದ್ರು ನಮ್ಮಮ್ಮನ ಈ ವಯಸ್ಸಲ್ಲೂ ತಿನ್ನಿಸ್ತೀರಾ ಅಂತ ಬಟ್ ನನಗೆ ಇಷ್ಟು ಚಿಕ್ಕ ಮೈಸೂರಿಗೆ ತಿನ್ಸೋದಕ್ಕೆ ಕಷ್ಟ ಆಗ್ತಾಯಿದೆ ವರ್ಕಿಂಗ್ ಟೈಮಲ್ಲಿ ಬಟ್ ನಮ್ಮಮ್ಮ ಅಮ್ಮ ಕಾಲೇಜ್ಗೆ ಹೋಗೋವ್ರಿಗೂ ತಿನ್ಸ್ತಾಯಿದ್ರು ಇಲ್ಲಿ ಪುಷ್ ಅಪ್ಸ್ ಎಲ್ಲ ನಮ್ಮ ತಮ್ಮ ಜಿಮ್ಗೆ ಹೋದಾಗ ಎಲ್ಲ ಕರ್ಕೊಂಡು ಹೋದಾಗ ನೋಡ್ಬಿಟ್ಟು ಬಂದುಬಿಟ್ಟಿದ್ದಾನೆ ಫುಲ್ಲು ಲೈಕ್ ಸ್ಟ್ರಾಂಗ್ ಆಗ್ತೀಯಾ ಅಂತ ಊಟ ಚೆನ್ನಾಗಿ ತಿಂದರೆ ಅಂದರೆ ಇಲ್ಲಿ ಫುಲ್ ಪುಷಪ್ಸ್ ಎಲ್ಲ ಮಾಡಿಕೊಂಡು ಲೈಕ್ ಊಟ ತಿಂತಾ ಇದ್ದಾನೆ ನೋಡ್ತಾ ಇರ್ಬೋದು ಸೊ ನೀರು ಚೆಲ್ದ ಅವನೇ ಬಟ್ಟೆ ಎಲ್ಲ ಎತ್ಕೊಂಬಂದು ಒರೆಸ್ತಾನೆ ಸ್ವಲ್ಪ ನೀಟು ನನ್ನ ಮಗ ಎಲ್ಲಿ ಏನಾದರೂ ಗಲೀಜಿದ್ರೆ ಅವಾಗೇ ಫುಲ್ಲು ನೀಟ್ ಮಾಡಿಬಿಡ್ತಾನೆ ಅವನೇ ಸೊ ಅವ್ನಿಗೆ ನೀಟಾಗಿರಬೇಕು ಮನೆ ಸಹ ಬಟ್ ಅಷ್ಟು ಗಲೀಜು ಮಾಡೋದು ಅವನೇ ಬಟ್ ಕ್ಲೀನು ಸಹ ಮಾಡ್ತಾನೆ ಸೊ ಹೀಗೆ ಅವ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ನನಗೆ ಒಂದು ಪಾರ್ಸಲ್ ಬಂತು ಸೊ ಇದು ಬಂದು ಉಕೀಸ್ ಅವ್ರದ್ದು ಹೆಲ್ತಿ ಫೀಟ್ ಅಂತ ಸೊ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಲೈಕ್ ಫೂಟ್ ಮೇಲೆ ಇರೋ ಕ್ರ್ಯಾಕ್ಸ್ ಎಲ್ಲ ಲೈಕ್ ಕ್ಲಿಯರ್ ಆಗುತ್ತೆ ಅಂತ ಲೈಕ್ ತುಂಬ ರಿವ್ಯೂಸು ಎಲ್ಲ ನೋಡಿದ ಮೇಲೆ ತರಿಸ್ದೆ ತುಂಬ ಕ್ರೀಮ್ಸ್ ಯೂಸ್ ಮಾಡಿದೆ ಯಾವುದರಲ್ಲೂ ಏನೂ ಎಫೆಕ್ಟ್ ಇರಲಿಲ್ಲ ಸೊ ಆಯಿತು ಇದು ಒಂದು ತರ್ಸನ ಅಂತ ನೋಡಿ ಹೆಂಗಾಗಿದೆ ಯೂಶ್ವಲಿ ಇದು ನನಗೆ ವೆಯ್ಟ್ ಗೇನ್ ಆಗ್ತಾ ಇರೋದಕ್ಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಸೊ ಫಸ್ಟು ರೂಟ್ ಕಾಸ್ ವೆಯ್ಟ್ ಲಾಸ್ ಮಾಡಬೇಕು ನಾನು ಬಟ್ ವಾಕಿಂಗ್ ಇರೋದ್ರಿಂದ ಲೈಕ್ ಸ್ವಲ್ಪ ಟೈಮ್ ಇಲ್ಲ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಬಟ್ ಇವಾಗ ಇದು ಕ್ರ್ಯಾಕ್ಸ್ ಆಗಿರೋದ್ರಿಂದ ನಂಗೆ ಸ್ವಲ್ಪ ಲೈಕ್ ನಡಿಬೇಕಾದ್ರೆ ಎಲ್ಲ ಪೇಯ್ನ್ ಸ್ಟಾರ್ಟ್ ಆಯಿತು ಸೊ ಫಸ್ಟು ಇದನ್ನು ರಿಲೀಫ್ ಮಾಡ್ಕೊಡೋಣ ಅಂತ ಇದೊಂದು ಸ್ಕ್ರಾಪರ್ ಬರೋ ತರಿಸಿದ್ದೀನಿ ಇದೆರಡು ಯೂಸ್ ಮಾಡಿಕೊಂಡು ಫುಟ್ನ ಕ್ಲೀನ್ ಮಾಡಿ ಒಂದು ಮಂತಲ್ಲೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಲೈಕ್ ತರಿಸಿದ್ದೀನಿ ಇದು ಯೂಸ್ ಮಾಡೋದು ತುಂಬಾ ಈಸಿ ನೀರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕಾಲನ್ನ ಊರಕ್ಕೆ ಬಿಡಬೇಕು ಅದಾದಮೇಲೆ ಈ ಸ್ಕ್ರ್ಯಾಪರ್ ಮುಖಾಂತರ ಅದು ಏನೇನು ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತೆ ರೆಡ್ ಸೆಲ್ಸು ಅದನ್ನೆಲ್ಲ ರಿಮೂವ್ ಮಾಡಿ ಈ ಕ್ರೀಮ್ನ ಅಂದರೆ ನೀಟಾಗಿರೋ ಕಾಲ ಮೇಲೆ ಅಷ್ಟೇ ಈ ಕ್ರೀಮ್ನ ಹಚ್ಚಬೇಕು ಬೆಳಗ್ಗೆ ಮತ್ತು ರಾತ್ರಿ ಮಲ್ಗಕ್ಕೆ ಮುಂಚೆ ರಾತ್ರಿ ಜಸ್ಟ್ ಕಾಲನ್ನ ಕ್ಲೀನ್ ಮಾಡಿಕೊಂಡು ಈ ಕ್ರೀಮ್ನ ಹಚ್ಕೊಂಡ್ರೆ ಸಾಕು ಸೊ ಈ ಥರ ಮಾಡೋದ್ರಿಂದ ಬೇಗ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದ್ರದ್ದು ರಿಸಲ್ಟ್ಸ್ ನಾನು ಒನ್ ಮಂತ್ ಆದಮೇಲೆ ಅದರದ್ದು ನಿಮಗೆ ಮತ್ತೆ ಇನ್ನೊಂದು ವಿಲಾಗ್ ಮುಖಾಂತರ ಹೇಳ್ತೀನಿ ಇದು ಫಸ್ಟ್ ಡೇ ಆಫ್ ಮೈ ಯೂಸು ಸೊ ಈ ಥರ ಇದೆ ನಂದು ಫೋಟು ಈ ಥರ ಕ್ರ್ಯಾಕ್ಸ್ ಎಲ್ಲ ಆಗಿದೆ ಸೊ ಅದ್ರದ್ದು ಎಫೆಕ್ಟ್ ಹೇಗಿತ್ತು ಅಂತ ನೆಕ್ಸ್ಟ್ ವಿಲಾಗ್ನಲ್ಲಿ ನೆಕ್ಸ್ಟ್ ಒನ್ ಮಂತ್ ಆದಮೇಲೆ ತಿಳಿಸ್ತೀನಿ ಸೊ ಮಗಳ್ದು ರೀ ಓಪನ್ ಆದರೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅವ್ರ ಸ್ಕೂಲಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ರ ಸ್ಕೂಲಲ್ಲಿ ಇಷ್ಟು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರೆ ಅಂತ ಸೊ ಈ ವರ್ಷ ಕೇರಳ ಸ್ಟೈಲಲ್ಲಿ ಎಲ್ಲರೂ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕೇರಳ ಥೀಮೇ ನೋಡ್ತಾ ಇರ್ಬೋದು ನೀವು ಡೋಲ್ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮತ್ತೆ ಅದು ಓಣಂ ಟೈಮಲ್ಲಿ ರಂಗೋಲಿ ಹಾಕಿರ್ತಾರಲ್ಲ ದೊಡ್ಡದಾಗಿ ಆ ಥರ ಸಹ ಹಾಕಿದ್ದಾರೆ ಸೊ ಮತ್ತು ಎಲ್ಲ ಸ್ಟೂಡೆಂಟ್ಸೇ ಅಲ್ಲಿರೋ ಸ್ಟೂಡೆಂಟ್ಸ್ನೇ ಈ ಥರ ಓಣಂ ಟೈಮಲ್ಲಿ ಅವ್ರು ಡ್ಯಾನ್ಸ್ ಎಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ಸಲ್ಲಿ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ನೋಡಿ ಇವರೆಲ್ಲ ಇವಾಗ ಜೂನಿಯರ್ಸು ಸೊ ಸೀನಿಯರ್ಸ್ ಮತ್ತು ಟೀಚರ್ಸ್ ಎಲ್ಲ ಸೇರಿ ಮಕ್ಕಳನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ನನಗಂತೂ ಈ ವಿಡಿಯೋ ನೋಡಿ ಅವ್ರು ಕಳಿಸ್ದಾಗ ತುಂಬಾ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಎಲ್ಲರೂ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಸ್ಕೂಲ್ ಟೈಮ್ಸಲ್ಲೆಲ್ಲ ಒಂದು ವೆಲ್ಕಮ್ ಬ್ಯಾಕ್ ಅಂತ ಒಂದು ಬೋರ್ಡ್ ಮೇಲೆ ಬರೆದು ಎಲ್ಲ ವೆಲ್ಕಮ್ ಮಾಡ್ತಾಯಿದ್ರು ಬಟ್ ಈ ಸಲ ಅಂತೂ ಅವಳ ಏನೋ ಮದುವೆಗೆ ಹುಡುಗ ಹುಡುಗಿನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾರಲ್ಲ ಆ ಥರನೇ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸ್ತು ಇನ್ನೂ ಗ್ರ್ಯಾಂಡಾಗೇ ಇದೆ ನೋಡಿ ಸೊ ಸಮರ್ ಮುಗಿಸ್ಕೊಂಡು ಈ ಜನ್ರೇಷನ್ ಮಕ್ಕಳು ವೆಕೇಶನ್ ಎಲ್ಲ ಆರಾಮಾಗಿತ್ತು ಸಡನ್ನಾಗಿ ಸ್ಕೂಲ್ಗೆ ಹೋಗೋಕೆ ಬೇಜಾರಾಗಬಾರ್ದು ಅಂತ ಈ ಒಂದು ಕಾನ್ಸೆಪ್ಟು ಎಂಜಾಯ್ ಮಾಡಿಕೊಂಡೆ ಸ್ಕೂಲಿಗೆ ಬನ್ನಿ ಇಲ್ಲೂ ಎಂಜಾಯ್ಮೆಂಟ್ ಕಂಟಿನ್ಯೂ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದಾರೆ ತುಂಬಾ ನನಗಿಷ್ಟ ಆಯಿತು ಸೊ ಎಷ್ಟು ಅಷ್ಟು ಕುಣಿತಾ ಇದ್ದಾರೆ ಮಕ್ಕಳು ಅಂತ ನೀವು ನೋಡ್ತಾ ಇರ್ಬೋದು ಅಷ್ಟು ಎಂಜಾಯ್ ಮಾಡಿದ್ದಾರೆ ಸೊ ಸಮ್ಮರ್ ವೆಕೇಶನ್ ಎಲ್ಲ ಸ್ಕೂಲ್ ಆಲ್ಸೋ ವಿಲ್ ಬಿ ಫನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದು ಸೊ ಇದೇ ರೀತಿ ಅವರು ಖುಷಿ ಖುಷಿಯಾಗಿ ಕಂಟಿನ್ಯೂ ಮಾಡಲಿ ವರ್ಷ ಅಂತ ಮಧ್ಯಾಹ್ನ ಲಂಚ್ಗೆ ರಾಜ್ಮಾ ರೈಸ್ ಮಾಡ್ಕೊಂಡಿದ್ದೆ ಮತ್ತೆ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಮಾವಿನ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಮಗಳು ಸ್ಕೂಲಿಂದ ಬಂದಿದೆ ನೆಕ್ಸ್ಟ್ ನಾನು ನನ್ನ ಆಫೀಸ್ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಲ್ಲಿ ಹೋಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಚೀರಿಸಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಲೋಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ